ರುದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಜಗದುತ್ಪತ್ತಿಕರ್ತೆ ಚ ಸ್ಥಿತಿ ಸಂಹಾರ ಹೇತವೇ ಭವ ಪಾಶ ವಿಮುಕ್ತಾಯ ದತ್ತಾತ್ರೇಯಮಹಂ ಭಜೆ ಅನ್ನೋ ಶ್ಲೋಕವನ್ನು ಕೂಡ ನಾನು ಹೇಳಿಕೊಟ್ಟಿದ್ದೆ. ಜಗತ್ತಿನ ಉತ್ಪತ್ತಿಗೆ ಮತ್ತು ಜಗತ್ತಿನ ಸಂರಕ್ಷಣೆಗೆ ಮತ್ತು ಜಗತ್ತು ಸಂಪೂರ್ಣ ಲಯವಾಗೋದಕ್ಕೆ ಕಾರಣೀಕರ್ತನಾಗಿರೋಂಥವನು ನೀನಪ್ಪ. ನೀನು ನನ್ನ ಜೀವನದಲ್ಲಿ ಬಂದಿರುವಂತಹ ಈ ಜರಾಮರಣ ಅಂದರೆ ಹುಟ್ಟು ಸಾವುಗಳನ್ನು ಭವಪಾಶ ಅಂತ ಹೇಳಿ ಕರೀತಾರೆ. ಆ ಭವಪಾಶದಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅನೇಕ ವಿಧವಾದ ಬಾಧೆಗಳು, ಪೂರ್ವ ಜನ್ಮ ಕೃತಂ ಪಾಪಂ ನಾನಾ ರೂಪೇಣ ಪೀಡಿತಂ ಆಗಾಮಿ ಸಂಚಿತ ಪ್ರಾರಬ್ಧ ಕರ್ಮಗಳು ನನ್ನನ್ನು ಬಾಧಿಸ್ತಾನೇ ಬರ್ತಾ ಇದೆಯಪ್ಪ. ಈ ಬಾಧಿಸ್ತಾ ಇರುವಂತಹ ಕರ್ಮ ಪ್ರಾರಬ್ಧಗಳಿಂದ ನನ್ನನ್ನು ಬಿಡುಗಡೆಗೊಳಿಸಪ್ಪ ಅಂತ. ಏನು ಮುಕ್ತಿ? ನನಗೆ ಮುಕ್ತಿ ಸಿಕ್ಬಿಟ್ರೆ ಸಾಕಪ್ಪ ಅಂತೀವಿ. ಏನು ಮುಕ್ತಿ ಅಂತಂದರೆ, ಪಾಪದ ಫಲವೂ ಬೇಡ, ಪುಣ್ಯದ ಫಲವೂ ಬೇಡ, ಸದಾಕಾಲ ನಿನ್ನ ಪಾದಾರವಿಂದದ ಆಸರೆ ಸಿಗಲಿ. ಪುಣ್ಯ ಮಾಡಿದ್ರೆ ಸುಖ ಅನುಭವಿಸ್ಬೇಕಂತೆ. ಬಂಗ್ಲೆಗಳು, ಕಾರುಗಳು ಇಟ್ಕೊಂಡು ಸಾವಿರಾರು ಜನ ಜವಾನರು ನಮಸ್ಕಾರ ನಮಸ್ಕಾರ ಅನ್ನೋ ರೀತಿಯಲ್ಲಿ ಮಾಡುವಂಥದ್ದು ಹಿಂದಿನ ಜನ್ಮದಲ್ಲಿ ಮಾಡಿದ್ದಂತಹ ಪುಣ್ಯಕರ್ಮದ ಫಲ. ಹಾಗೆ ಎಲ್ಲರ ಕೈಲಿ ಚೀ ತೂ ಅನ್ನಿಸ್ಕೊಳ್ಳೋದು, ವಿಪರೀತವಾಗಿ ಹಿಂಸೆಯನ್ನು ಅನುಭವಿಸೋದು, ರೋಗ ರುಜಿನಗಳನ್ನು ಅನುಭವಿಸೋದು, ಮನೆಯಲ್ಲಿ ಗಂಡ ಹೆಂಡತಿಯ ಜಗಳ, ಮಕ್ಕಳು ಒಂದು ರೀತಿಯಲ್ಲಿ ಇರುವಂಥದ್ದು, ಮಕ್ಕಳು ಅವಿಧೇಯರಾಗಿ ವರ್ತನೆ ಮಾಡುವಂಥದ್ದು, ಎಲ್ಲಿ ಕೆಲಸ ಮಾಡೋಕ್ಕೆ ಹೋದರೂ ಅಲ್ಲಲ್ಲೇ ಮಣ್ಣಾಗ್ತಾ ಹೋಗುವಂಥದ್ದು, ಎಲ್ಲವೂ ಕೂಡ ಪೂರ್ವಾರ್ಜಿತವಾದ ಪಾಪಕರ್ಮದ ಫಲವೇ ಆಗಿರುತ್ತೆ. ಈ ಪೂರ್ವಾರ್ಜಿತವಾದ ಪಾಪಕರ್ಮಗಳನ್ನು ಅನುಭವಿಸಿ ನೋವನ್ನು ಅನುಭವಿಸೋದು ಒಂದು ರೀತಿಯಲ್ಲಿ ನೋವೇ. ಹಾಗೆ ಪುಣ್ಯಕರ್ಮವನ್ನು ಅನುಭವಿಸಿ ಅತಿಯಾದ ಸುಖ ಸೋಪಾನಗಳಲ್ಲಿ ಮೆರೆದ ನಂತರ ನೆಕ್ಸ್ಟ್ ಸೈಕಲ್ ಬರೋದೇ ಪಾಪ. ಯಾಕಂದರೆ ಎಲ್ಲರೂ ನಮಸ್ಕಾರ ಮಾಡಿರ್ತಾರೆ, ಎಲ್ಲರೂ ನಮ್ಮನ್ನು ಗೌರವಯುತವಾಗಿ ಕಂಡಿರ್ತಾರೆ, ಅವರೆಲ್ಲರ ಋಣ ತೀರಿಸೋದಕ್ಕೆ ಮತ್ತೆ ಬರಬೇಕಾಗತ್ತೆ. ಆ ಎರಡನ್ನು ಬಿಟ್ಟು ಸಿಗುವಂತಹ ಭಗವಂತನ ಸಾನ್ನಿಧ್ಯವನ್ನು ಮುಕ್ತಿ ಅಂತಾರೆ. ಆ ಮುಕ್ತಿಯನ್ನು ಪಡ್ಕೊಳ್ಳೋಕ್ಕೆ ನಮಗೆ ಆ ಭಗವಂತ ಯಾವಾಗ ಯೋಗ್ಯತೆ ಕೊಡ್ತಾನೋ ಗೊತ್ತಿಲ್ಲ. ನಾನು ಹಿಂದೆ ಕತೆ ಹೇಳಿದ್ದೆ, ತಾಮ್ರದ ಬಿಂದಿಗೆ ತಗೊಂಡು ನಿತ್ಯ ನೀರನ್ನು ತುಂಬುತ್ತಾ ಇದ್ದರೆ ಆ ಬಿಂದಿಗೆಯಲ್ಲಿರುವಂತಹ ಕೊಳೆ ಹೋಗಿ 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 ಆ ತಾಮ್ರದ ಬಿಂದಿಗೆ ಬಹಳ ಶುಭ್ರವಾಗಿ ಹೇಗೆ ಶೋಭಾಯಮಾನವಾಗುತ್ತೋ ಹಾಗೆ ನಮ್ಮ ಜೀವನದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ 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 ನಮ್ಮ ಪೂರ್ವಾರ್ಜಿತವಾದ ಕರ್ಮಗಳನ್ನು ಕಳ್ಕೊಳ್ತಾ ಹೋಗಬೇಕು ಅನ್ನೋದಷ್ಟೇ ಇರುತ್ತೆ. ಮುಕ್ತಿ ಕೊಡೋದು ಅವನಿಗೆ ಸೇರಿದ್ದು. ಆದ್ದರಿಂದ ನಾವು ಮುಕ್ತಿ ಬಗ್ಗೆ ಯೋಚನೆ ಮಾಡೋದಲ್ಲ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಜೀವನದಲ್ಲಿ ಬರುವಂತಹ ಏರುಪೇರುಗಳನ್ನು ಕಳ್ಕೊಳ್ಳೋದೆ ಮುಕ್ತಿ. ಮನುಷ್ಯ ಮನೆಯಲ್ಲಿ ವಿಪರೀತವಾದ ಡಿಪ್ರೆಷನ್ಗೆ ಹೋಗುವಂಥದ್ದು, ವಿಪರೀತವಾದ ಕಾಯಿಲೆಯಲ್ಲಿ ನರಳುವಂಥದ್ದು, ಯಾವಾಗಲೂ ಏನೋ ಒಂದು ರೀತಿ ಮೂಲೆಯಲ್ಲಿ ಕೂತ್ಕೊಳ್ಳೋದು, ಏನೂ ಮಾಡಲ್ಲ ಸ್ವಾಮಿ, ಮನೇಲಿ ಸುಮ್ಮನೆ ಕೂತಿರ್ತಾನೆ ನನ್ನ ಮಗ, ಕೆಲಸಕ್ಕೆ ಹೋಗೋ ಅಂದರು ಹೋಗಲ್ಲ, ಮನೆಯಲ್ಲಿ ಏನಾದ್ರು ಕೆಲಸ ಮಾಡೋ ಅಂದರು ಮಾಡಲ್ಲ, ಸುಮ್ಮನೆ ಎದ್ದೇಳ್ತಾನೆ, ಒಂದ್ರೊಂದು ಸುತ್ತಾಡ್ಕೊಂಬರ್ತಾನೆ, ಕೂತ್ಕೋತಾನೆ, ತಿರ್ಗಿ ಸಾಯಂಕಾಲ ಫ್ರೆಂಡ್ಸ್ ಜೊತೆ ಹೋಗ್ತಾನೆ, ಅದು ಇದು ಅಭ್ಯಾಸ ಮಾಡ್ಕೊಳ್ತಾನೆ, ಬರ್ತಾನೆ, ಏನು ಕೆಲಸಕ್ಕೂ ಪ್ರಯೋಜನ ಇಲ್ಲ. ಇವನು ಮನೆಯಲ್ಲಿ ಸುಮ್ಮನೆ ಕೂಗಾಡ್ತಾನೆ, ಕಿರ್ಚಾಡ್ತಾನೆ, ಅವನ ಮಖ ನೋಡೋಕ್ಕೆ ಅಸಹ್ಯ ಆಗಿಬಿಡತ್ತೆ, ಅವನನ್ನು ನೋಡಬೇಕು ಅಂದರೆ ಹಿಂಸೆ ಆಗುತ್ತೆ. ಈ ರೀತಿಯೆಲ್ಲ ಬಾಧೆಗಳಾಗ್ತಾ ಇರತ್ತೆ. ಈ ಬಾಧೆಗಳಾಗ್ತಾ ಇರೋರು ಏನಪ್ಪ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಎಲ್ಲಕ್ಕೂ ಪರಿಹಾರ ದತ್ತ, ದತ್ತನ ನಾಮಸ್ಮರಣೆ ಎಲ್ಲಕ್ಕೂ ಪರಿಹಾರ. ಇನ್ನೊಂದು ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಬಿಳಿ ಬಟ್ಟೆಯನ್ನು ತಗೊಳ್ಳಿ, ಪ್ಲೇನ್ ಬಿಳಿ ಕ್ಲಾತ್, ಅದಕ್ಕೆ ಬಾರ್ಡ್ರ್ ಇರೋದು, ಗ್ರೀನ್ ಕಲರ್ ಬಾರ್ಡ್ರು, ರೆಡ್ ಕಲರ್ ಬಾರ್ಡ್ರು ಆ ಥರ ಇರಬಾರ್ದು, ಬಿಳಿ ಟವಲ್ ಆಗಲಿ, ಬಿಳಿ ಒಂದು ಶಲ್ಯವನ್ನಾಗಲಿ ತಗೊಳ್ಳಿ. ಕಟ್ ಮಾಡಬಾರ್ದು, ಎಷ್ಟು ಸಣ್ಣದಾದ ಒಂದು ಖರ್ಚಿ ಫಸ್ಟ್ ಅಗಲ ಬಿಳಿ ಬಟ್ಟೆಯನ್ನು ತೊಗೊಂಡು ಅದಕ್ಕೆ ಒಂದೇ ಒಂದು ಹಿಡಿ ಸೋಂಪು. ಸೋಂಪು ನಿಮಗೆಲ್ಲ ಗೊತ್ತಿರುತ್ತೆ, ಸಿಕ್ಕೇ ಸಿಗತ್ತೆ, ಗ್ರಂಥಿಗೆ ಅಂಗಡಿನಲ್ಲಿ ಕೂಡ ಸಿಗತ್ತೆ. ಆ ಸೋಂಪನ್ನು ಬಿಳಿ ಬಟ್ಟೆಯಲ್ಲಿ ಹಾಕಿ ಕಟ್ಟಿಬಿಟ್ಟು ಯಾರು ಆ ರೀತಿ ವರ್ತನೆ ಮಾಡ್ತಾ ಇರ್ತಾರೋ ಅವರ ಹಾಸಿಗೆ ದಿಂಬಿನ ಕೆಳಗಡೆ ಇಟ್ಟು, ತಲೆ ಕೆಳಗಡೆ ಇಟ್ಬಿಡಿ. ಪ್ರತಿ 15 ದಿನಕ್ಕೊಮ್ಮೆ ಅದನ್ನು ತೆಗೆದು ಆ ಸೋಂಪನ್ನು ಯಾವುದಾದ್ರೂ ತುಳಿದಿರೋ ಜಾಗಕ್ಕೆ ಹಾಕಿ ಬಟ್ಟೆನ
ಯಾರಿಗಾದರೂ ಕೊಡೋಕ್ಕಾಗೋವಂತಹ ಬಟ್ಟೆ ತಂದಿದ್ದರೆ ಕೊಟ್ಬಿಡಿ, ಇಲ್ಲದಿದ್ದರೆ ತುಳಿದೇ ಇರೋ ಜಾಗದಲ್ಲಿ ಹಾಕ್ತಾ ಬನ್ನಿ. ಹೀಗೆ ಮಾಡ್ತಾ 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 ಅವನ ಮನೆಯಲ್ಲಿ, ಅವನ ಮನಸ್ಸಿನಲ್ಲಿ ಬಹಳ ಮುಖ್ಯವಾಗಿ ಶ್ವೇತ ಅಂತಂದರೆ ಚಂದ್ರ, ಚಂದ್ರನ ಒಂದು ಬಲ ಹೆಚ್ಚಾಗ್ತಾ ಬರುತ್ತೆ. ಅವನು ಮಲ್ಕೊಂಡಿದ್ದಾಗ ಆ ಚಂದ್ರನ ಶಕ್ತಿ ಅವನ ಮೈಂಡ್ ಒಳಗಡೆ ಹೋಗ್ತಾ ಹೋಗ್ತಾ ಮನಸ್ಸು ಒಂದು ರೀತಿ ಮೃದುವಾಗ್ತಾ ಬರುತ್ತೆ. ನಾನು ಏನಾದರೂ ಮಾಡಬೇಕು, ನನಗೂ ಒಂದು ಜವಾಬ್ದಾರಿ ಇದೆ ಅನ್ನೋದು ಅರ್ಥ ಆಗೋದಕ್ಕೆ ಆ ಚಂದ್ರ ಸಹಾಯ ಮಾಡ್ತಾ, ಇದು ಒಂದು ಪರಿಹಾರ. ಆದರೆ ಶಿವಲಿಂಗ, ನಾನು ಹೇಳಿದ್ದೆ ಅನಿಸುತ್ತೆ ಹಿಂದೆ ಕೂಡ, ಈಶ್ವರನ ಸಾನ್ನಿಧ್ಯದಲ್ಲಿ ಈ ರೀತಿ ಮನಸ್ಥಿತಿ ಇರೋವಂಥವ್ರನ್ನ ಕರ್ಕೊಂಡು ಹೋಗಿ ಪ್ರತಿ ಸೋಮವಾರಗಳಲ್ಲಿ ಈಶ್ವರನಿಗೆ ಅಭಿಷೇಕ ಆಗೋದನ್ನು ತೋರಿಸಿ. ಅಭಿಷೇಕ ಯಾವಾಗಲೋ ಮಾಡಿಬಿಟ್ಟಿರ್ತಾರೆ, ನೋಡೋಕ್ಕಾಗಲ್ಲ ಅಂತಂದರೆ ಆ ಸೋಮಸೂತ್ರ ಅಂತ ಹೇಳಿ ಆಚೆ ಕಡೆ ತೀರ್ಥ ಬರೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಆ ತೀರ್ಥ ಬರೋ ಜಾಗದಲ್ಲಿ ಒಂದು ಹನಿ ತೀರ್ಥ ಬರ್ತಾಯಿದ್ರೂ ಕೂಡ ಅದು ಒಂದು ಬಿಳಿ ಶಾವಂತಿಗೆ ಹೂವನ್ನು ತಗೊಂಡು ಆ ತೀರ್ಥದ ಒಂದು ಜಾಗದಲ್ಲಿ ಇಟ್ಟು ಆ ತೀರ್ಥ ಶಾವಂತಿಗೆ ಹೂವಿನ ಮೇಲೆ ಬೀಳಬೇಕು. ಬಿದ್ದಂತಹ ತೀರ್ಥವನ್ನು ಅವನಿಗೆ ಪ್ರೋಕ್ಷಣೆ ಮಾಡಿ ಆ ಶಾವಂತಿಗೆ ಹೂವನ್ನು ಅಲ್ಲೇ ಎಲ್ಲಾದರೂ ತುಳಿದೇ ಇರೋ ಜಾಗದಲ್ಲಿ ಹಾಕಿ ಬನ್ನಿ. ಇದು ಕೂಡ ಮಾನಸಿಕವಾದ ಹಿಂಸೆಯನ್ನು ದೂರ ಮಾಡುವಂಥದ್ದು. ಮನಸ್ಸು ವಿಪರೀತವಾಗಿ ಆಕ್ರೋಶ ಭರಿತವಾಗಿದ್ದರೆ ಅಥವಾ ಏನೋ ಒಂದು ಹಿಂಸೆಯಲ್ಲಿದ್ದರೆ, ಯಾವಾಗಲೂ ಏನೋ ಡಿಪ್ರೆಷನ್ನಲ್ಲಿದ್ದರೆ, ಈ ಶಾವಂತಿಗೆ ಹೂವು ಬಹಳ ವಿಶೇಷವಾದ ಫಲವನ್ನು ಶಿವನ ಸಾನ್ನಿಧ್ಯದಲ್ಲಿ ಕೊಡುತ್ತೆ. ಅಯ್ಯೋ, ದೇವಸ್ಥಾನಕ್ಕೆ ಯಾರು ಹೋಗ್ತಾರೆ ಅಂದರೆ, ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಆ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಸೋಮಸೂತ್ರದ ಕೆಳಗಡೆ ಬಿಳಿ ಶಾವಂತಿಗೆ ಹೂವನ್ನು ಇಡಬೇಕು. ಇಟ್ಟು ಆ ನೀರು ಬಿದ್ದಂತಹ ನೀರನ್ನು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.